ರೀಸೆಂಟಾಗಿ ಕೆ ಆರ್ ಜಿ ಅವರ ಕ್ಲಬ್ ಹೌಸ್ನಲ್ಲಿ ಕೆ ಜಿ ಎಫ್ ಟೀಮ್ ಬಂದಿತ್ತು ಆ್ಯಂಡ್ ತುಂಬಾ ಒಳ್ಳೆ ಕಾನ್ವರ್ಸೇಷನ್ಸ್ಗಳು ನಡೀತು. ಆ ಗ್ಯಾಪ್ನಲ್ಲಿ ನಮ್ಮ ಒಬ್ಬ ಟೀಮ್ನ ಸದಸ್ಯ ವಿಶಾಲ್ ಅವರು ಹಾನೆಸ್ಟ್ ಕನ್ನಡಿಗ ಪರವಾಗಿ ಒಂದು ವಿಷಯನ ಕೇಳಿದ್ರು, ಕ್ವೆಶ್ಚನ್ನ ಕೇಳಿದ್ರು. ಈ ಒಂದು ಪ್ರಶ್ನೆ ಕೆ ಜಿ ಎಫ್ ಚಾಪ್ಟರ್ ಟೂನ ರಿಲೇಟೆಡ್ ಆಗಿತ್ತು ಆ್ಯಂಡ್ ಅಫ್ಕೋರ್ಸ್ ದ ಮೋಸ್ಟ್ ಅವೈಟೆಡ್ ಕ್ಲೈಮ್ಯಾಕ್ಸ್ ಆಫ್ ಕೆ ಜಿ ಎಫ್ ಚಾಪ್ಟರ್ ಟೂ. ಸೊ ಈಗ ನಾನು ಕ್ಲಬ್ ಹೌಸಲ್ಲಿ ನಡೆದಿರೋ ಒಂದು ಕಾನ್ವರ್ಸೇಷನ್ನ ಪ್ಲೇ ಮಾಡ್ತೀನಿ. ಇಲ್ಲಿ ಭುವನ್ ಸರ್ರು ಕೆ ಜಿ ಎಫ್ ಚಾಪ್ಟರ್ ಟು ಕ್ಲೈಮ್ಯಾಕ್ಸು ಎಷ್ಟು ಮ್ಯಾಸಿವ್ ಆಗಿದೆ ಅಂತ ಅವರ ಒಂದು ಎಕ್ಸೈಟ್ಮೆಂಟ್ನ ವ್ಯಕ್ತಪಡಿಸ್ತಾರೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಂಡ್ ತನಕ ನೋಡಿ. ಹಾಯ್ ಹಾಯ್, ಕೇಳಿಸ್ತಿದೆ ಅಲ್ವಾ ನಿಮ್ಗೆ? ನಮಸ್ತೆ ಗರುಡ ಅಣ್ಣ, ನಮಸ್ತೆ ಶ್ರೀನಿಧಿ ಅವರೇ, ಅವಿನಾಶ್ ಸರ್, ಭುವನ್ ಸರ್, ಫಸ್ಟ್ ಆಫ್ ಆಲ್ ಐ ಕಂಗ್ರ್ಯಾಚುಲೇಟ್ ಯು ಪೀಪಲ್. ಯಾಕಂದ್ರೆ ನೀವು ಎಷ್ಟೆಷ್ಟು ಕಷ್ಟಪಟ್ಟಿದ್ದೀರಾ, ದೇವರು ಮತ್ತು ಜನ ಅದರ 100% ವಾಪಸ್ ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಕಷ್ಟಕ್ಕೂ ಪ್ರತಿಫಲ ಸಿಕ್ಕಿದೆ. ನಮ್ಮನ್ನೆಲ್ಲ ನೀವು ಹೆಮ್ಮೆ ಫೀಲ್ ಮಾಡೋ ಥರ ಮಾಡಿದ್ದೀರಾ, ಪ್ರತಿಯೊಬ್ಬ ಕನ್ನಡಿಗನು ಕಾಲರ್ ಎತ್ಕೊಂಡು ನಡೆಯೋ ಥರ ಮಾಡಿದ್ದೀರಾ. ಅದೆಲ್ಲನೂ ನೀವು ಏನು ವರ್ಕ್ಶಾಪ್ ಅಂತ ಎಲ್ಲ ಹೋಗಿ ಕಷ್ಟಪಟ್ಟಿದ್ದೀರಾ, ಅದರ ಪ್ರತಿಫಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಅಂದ್ರೆ ವಿಶಾಲ್ ಅವರೇ ಸುಮಾರು ಜನ ಇದ್ದಾರೆ, ಸೊ ಅವರು ಕೂಡ ಕ್ವೆಶ್ಚನ್ಸ್ ಕೇಳಬೇಕು ಅನ್ಕೋತೀರಿ. ಒಂದು ಕ್ವೆಶ್ಚನ್ ಭುವನ್ ಸರ್ ಕೇಳ್ತೀನಿ. ಹಾ ವಿಶಾಲ್ ಕೇಳಿ ಸರ್, ಕೆ ಜಿ ಎಫ್ ಚಾಪ್ಟರ್ ಟು ಕ್ಲೈಮ್ಯಾಕ್ಸ್ ಯಾವ ತರ ಇರುತ್ತೆ, ಯಾವ ತರ ಶಾಕ್ ಆಗುತ್ತಾ ಅಥವಾ ಸರ್ಪ್ರೈಸ್ ಇರುತ್ತಾ ಅಥವಾ ಯಾವ ಏನ್ ಫೀಲ್ ಆಗುತ್ತೆ, ಜಸ್ಟ್ ಅದೊಂದು ಮಾತ್ರ ಹೇಳಿ, ಬೇರೆ ಇನ್ನೇನು ನಾವು ನಿಮ್ಮ ಹತ್ರ ಡೀಟೇಲ್ಸ್ ಕೇಳಲ್ಲ. ಭುವನ್ ಅವರೇ ಪ್ಲೀಸ್ ಸ್ಪಾಯ್ಲರ್ ಅಲರ್ಟ್. ನೀವು ಕೇಳಿದಷ್ಟು, ನೀವು ಹೇಳಿದಷ್ಟು ಪದಗಳು ಇರುತ್ತೆ ಅದರಲ್ಲಿ. ಕೆ ಜಿ ಎಫ್ ಕ್ಲೈಮ್ಯಾಕ್ಸ್ ಅಲ್ಲಿ ಶಾಕ್ ಆಗತ್ತೆ, ಭಯ ಆಗತ್ತೆ, ಸರ್ಪ್ರೈಸ್ ಆಗತ್ತೆ, ಎಲ್ಲ ಇರುತ್ತೆ. ಮ್ಯಾಸಿವ್ ಕ್ಲೈಮ್ಯಾಕ್ಸ್, ಮ್ಯಾಸಿವ್ ಕ್ಲೈಮ್ಯಾಕ್ಸ್. ಓ, ಐ ಆಮ್ ಸೋ ಎಕ್ಸೈಟೆಡ್. ನಂಗೆ ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಿದಾಗನೇ ಫುಲ್ ಇಲ್ಲಿ ಎಕ್ಸೈಟ್ಮೆಂಟ್ ಬರ್ತಾ ಇದೆ. ಕಂಪ್ಲೀಟ್ಲಿ ಸೇಮ್ ಫೀಲ್ ಹಿಯರ್, ಕಾಂಟ್ ವೇಟ್ ಟು ವಾಚ್ ಇಟ್ ಆನ್ ಎ ಬಿಗ್ ಸ್ಕ್ರೀನ್. ಮ್ಯಾಸಿವ್ ಕ್ಲೈಮ್ಯಾಕ್ಸ್ ಇರುತ್ತೆ ವಿಶಾಲ್, 100%. ಥ್ಯಾಂಕ್ ಯು ಭುವನ್ ಸರ್. ಲೋ, ಇಷ್ಟೇ ವಿಷಯ ಅಲ್ಲ, ಪ್ರತಿಯೊಬ್ಬರು ಅಲ್ಲಿ ಎಸ್ ಸರ್ನ ಡೆಡಿಕೇಶನ್ ಬಗ್ಗೆ ಮಾತಾಡಿದ್ರು. ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ಪ್ರತಿ ಒಂದು ಶಾರ್ಟ್ಗೂ ಎಷ್ಟು ಕಷ್ಟಪಡ್ತಿದ್ರು ಅವರು ಆ್ಯಂಡ್ ಲೆವೆಲ್ ಆಫ್ ಡೆಡಿಕೇಶನ್ ಬಗ್ಗೆ ಮಾತಾಡಿದ್ರು ಆ್ಯಂಡ್ ಕೇಳ್ತಿದ್ದಾಗಲೇ ಗೂಸ್ ಬಂಪ್ ಬರ್ತಿತ್ತು. ಸೊ ಇನ್ನಷ್ಟು ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಸೈನಿಂಗ್ ಆಫ್, ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ. ಬೆಂಕಿದ್ದಂಗೆ ದುಶ್ಮನ್ ಪೆಟ್ರೋಲ್, ದುಶ್ಮನ್ ಜಾಸ್ತಿ ಆದಷ್ಟು ಅವನು ಜಾಸ್ತಿ ಉರಿತಾನೆ. ದಗ 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 ದಗ.